ಸಮಾಜ ಸೇವಕ ದೀನ ದಲಿತರ ಬಂದು ನೊಂದವರ ಕಣ್ಣೀರೊರೆಸುವ ಸಮಾಜಮುಖಿ ಚಿಂತಕ ಸೋಮೇಶ್ವರ ನೆಹರು ನಗರದ ಪಶ್ಚಿಮ ರಿಹಬ್ ಸಂಸ್ಥಾಪಕ ರೋಹಿತ್ ಸ್ಯಾಂಟಿಸ್ ಅವರಿಗೆ ಏಷ್ಯಾ ಕಲ್ಚರ್ ಯೂನಿವರ್ಸಿಟಿ ಚೆನ್ನೈಯ ಗೌರವ ಡಾಕ್ಟರೇಟ್ ಪ್ರದಾನ ಸಮಾರಂಭ ಇತ್ತೀಚೆಗೆ ನಡೆಯಿತು. ಡಾಕ್ಟರೇಟ್ಗಳು ಅರ್ಥ ಕಳೆದುಕೊಳ್ಳುತ್ತಿದೆ ಎಂದು ದೂರುವ ಸಂದರ್ಭದಲ್ಲೂ ನಿಜ ಅರ್ಥದ ಸಮಾಜ ಸೇವಕನಿಗೆ ಸಂದ ಗೌರವ ಇದು ಎಂದು ಇವರನ್ನು ಬಲ್ಲ ಎಲ್ಲರ ಅಭಿಪ್ರಾಯವಾಗಿದೆ. ಹರಿಹರನ್ನು ಗುರುತಿಸಿ ಗೌರವ ಡಾಕ್ಟರೇಟ್ ನೀಡಿರುವುದು ಆ ಸಂಸ್ಥೆಗೂ ಘನತೆ ತಂದಿದೆ ಎಂದು ಅಭಿಪ್ರಾಯ ಕೇಳಿಬರುತ್ತಿದೆ. ಈ ಸಂದರ್ಭ ಅವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸುತ್ತಾ ಇದು ನನ್ನ ಆಶ್ರಮದಲ್ಲಿರುವ ಮಾನವೀಯ ಹೃದಯಗಳಿಗೆ ಸಂದ ಗೌರವ ಎಂದಿದ್ದಾರೆ. ನಮ್ಮ ಪಶ್ಚಿಮ್ ಚಾರಿಟೇಬಲ್ ಟ್ರಸ್ಟ್ ಈ ಸಂಸ್ಥೆ ಪ್ರಾರಂಭವಾಗಿ 13 ವರ್ಷ ಆಯಿತು. 13 ವರ್ಷದಿಂದ ಈ ಒಂದು ಜಾಗ ಅಂದರೆ ನಮ್ಮ ಮನೆಯಲ್ಲಿಯೇ ಇದನ್ನು ನಾವು ಪ್ರಾರಂಭ ಮಾಡಿದ್ದು. ಯಾಕೆಂದರೆ ಮುಖ್ಯವಾಗಿ ಇದನ್ನು ಪ್ರಾರಂಭ ಮಾಡಲಿಕ್ಕೆ ಕಾರಣ ಕೂಡ ನನ್ನ ತಂದೆ ತಾಯಿ ಅನಾರೋಗ್ಯ ಅಂತ ಹೇಳ್ಬೋದು. ಅನಾರೋಗ್ಯ ಅಂದರೆ ಒಬ್ಬರು ರೋಗಿಗಳು ಮನೆಯಲ್ಲಿರುವಾಗ ಯಾವುದೇ ಮನೆ ಮಂದಿ ಹುಷಾರಿಲ್ಲದ ಪಕ್ಷದಲ್ಲಿ ಅವರ ಕಷ್ಟಗಳು ಏನಿರ್ತದೆ ನನ್ನ ಕಣ್ಣಾರೆ ನಾನು ನೋಡಿದ್ದೇನೆ. ಹಾಗಿರುವಾಗ ಅವರನ್ನು ಒಂದು ಆರೈಕೆ ಮಾಡುವಂಥದ್ದು ಅಂದರೆ ದಿನನಿತ್ಯ ಅವರನ್ನು ರೆಡಿ ಮಾಡಿಕೊಂಡು ನನ್ನ ಡ್ಯೂಟಿಗೆ ನಾನು ಹೋಗ್ತಾಯಿದ್ದೆ. ಆವಾಗ ಅವರ ಕಷ್ಟ ನೋಡಿ ನಾನು ಆಲೋಚನೆ ಮಾಡಿದ್ದೇನು ಅಂದರೆ ನಾನು 24 ಗಂಟೆ ಒಂದು ಅವರ ಒಟ್ಟಿಗೇ ಇರಲಿಕ್ಕೆ ಏನಾದರೂ ಒಂದು ಮಾಡಬೇಕು ಎನ್ನುವಂಥದ್ದು ಆಲೋಚನೆ ನನಗೆ ಇತ್ತು. ಹಾಗೆ ನಾನು ಯೋಚನೆ ಮಾಡಿದೆ, ಇವತ್ತು ಸಮಸ್ಯೆಗಳು ನನ್ನ ತಂದೆ ತಾಯಿಗೆ ಮಾತ್ರ ಅಲ್ಲ, ಜಗತ್ತಲ್ಲಿ ಕಷ್ಟದಲ್ಲಿ ಇರುವವರು ಇಂಥ ಪರಿಸ್ಥಿತಿಯಲ್ಲಿರುವವರು ತುಂಬ ಮಂದಿ ಇದ್ದಾರೆ. ಹಾಗಿರುವಾಗ ನನ್ನ ಮನೆಯಲ್ಲೇ ಇವರನ್ನೆಲ್ಲ ಒಂದು ಒಟ್ಟು ಹಾಕಿ ನಾನು ಯಾಕೆ ನೋಡಬಾರ್ದು ಎನ್ನುವಂಥದ್ದು ಆಲೋಚನೆ ನನಗೆ ಬಂತು. ಹಾಗೆ ಅಂಥ ಒಂದು ಆಲೋಚನೆಯಲ್ಲಿ ಶುರು ಮಾಡಿದ ಇದು ಸಂಸ್ಥೆ. ನನ್ನ ತಂದೆ ತಾಯಿ ಮನೆಯಲ್ಲಿ ಅವರನ್ನು ಇರಿಸಿ ನಮ್ಮದೇ ಮನೆಯಲ್ಲಿ ಇತರ ಏನು ರೋಗಿಗಳನ್ನು ಕಷ್ಟದಲ್ಲಿ ಇದ್ದವರನ್ನು ಕರ್ಕೊಂಡು ಅವರನ್ನು ಒಂದು ಆರೈಕೆ ಮಾಡುವಂಥದ್ದನ್ನು ಇಲ್ಲಿ ನಾನು ಏನು ಪ್ರಾರಂಭ ಮಾಡಿದೆ. ಇವಾಗ ನಮ್ಮಲ್ಲಿ 122 ಜನ ರೆಸಿಡೆನ್ಸ್ ಇದ್ದಾರೆ. ಹಾಗಿರುವಾಗ ಈ ಸಂಸ್ಥೆ ಈಗ ನಮಗೆ ಈ ಸಂಸ್ಥೆ ಈಗ ನೋಡಿ, ಒಂದು ಸಂಸ್ಥೆ ಪ್ರಾರಂಭ ಮಾಡಿದಾಗ ಏನೆಲ್ಲ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳು ಬೇಕು. ಈಗ ನಾವು ಮನೆಯಲ್ಲಿ ಒಬ್ಬರು ರೋಗಿ ಇರುವಾಗ ಅವರನ್ನು ನೋಡೋದೇ ಎಷ್ಟೆಲ್ಲ ಕಷ್ಟ ಇರ್ತದೆ, ಹಾಗಿರುವಾಗ ಇತರರನ್ನು ಒಟ್ಟು ಹಾಕಿ ನೋಡುವಂಥದ್ದು ಕೂಡ ಕಷ್ಟ. ಆಗಿರುವಾಗ ಮತ್ತೆ ಏನು ಹೇಳ್ತೀವಿ ನಾವು, ಫೈನಾನ್ಷಿಯಲಿ ಕೂಡ ಅಷ್ಟೇ, ಖರ್ಚು ವೆಚ್ಚಗಳು, ಅವರಿಗೆ ಹಾಸ್ಪಿಟಲ್ ಕರ್ಕೊಂಡು ಹೋಗುವಂಥದ್ದು, ಮತ್ತು ಸಿಬ್ಬಂದಿಗಳನ್ನು ವ್ಯವಸ್ಥೆ ಮಾಡಬೇಕು, ಸ್ಯಾಲ್ರಿ, ಇದೆಲ್ಲ ನಾವು ಕೇಳಿದ ತಕ್ಷಣ ಯಾರ ಹತ್ರ ಆದರೂ ನಾವು ಹೋಗಿ ಈಗ ಒಂದು ನಮಗೇನು ಡೊನೇಷನ್ ಕೊಡಿ ಅಂತ ಹೇಳಿ ಈಗ ಯಾರ ಹತ್ರ ನಾವು ಕೇಳಿದರೆ ಕೂಡ ಒಂದು ಪರಿಚಯ ಆಗದೆ ಆ ರೀತಿ ಕೇಳುವಂಥದ್ದು ಕೂಡ ಕಷ್ಟ. ಇವ ಏನು ಮಾಡ್ತಾನೆ ಏನೋ ಎನ್ನುವಂಥದ್ದು ಆ ರೀತಿಯ ಒಂದು ಆಲೋಚನೆಗಳೆಲ್ಲ ಬರ್ತದೆ. ಆದರೆ ನಮಗೆ ಇದು ಕೆಲಸ ಪ್ರಾರಂಭ ಮಾಡಿದ ಮೇಲೆ ಖಂಡಿತ ನನಗೆ ಎಲ್ಲ ಕಡೆಯಿಂದ ತುಂಬ ಒಂದು ಸಪೋರ್ಟ್ ಕೂಡ ಸಿಕ್ಕಿತ್ತು. ಆ ಒಂದು ಏನು ಆ ಸಪೋರ್ಟಿಂದಾಗಿ ಇವತ್ತು ಈ ಒಂದು ಮಟ್ಟಕ್ಕೆ ನನಗೆ ಬೆಳೀಲಿಕ್ಕೆ ಸಾಧ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಖುಷಿ ಪಡ್ತೇನೆ. ಇಲ್ಲಿ ಎಲ್ಲ ಈಗ ನಾವು ಸಾಧಾರಣವಾಗಿ ಇಲ್ಲಿ ರೆಸಿಡೆನ್ಸ್ ಯಾರಿದ್ದಾರೆ ಅಂದರೆ ಹೆಚ್ಚಾಗಿ ಮಾನಸಿಕ ರೋಗಿಗಳು ಮತ್ತು ವೃದ್ಧರು, MR ಪೇಷಂಟ್ಸ್ ಇದ್ದಾರೆ, ಆಲ್ಕೋಹಾಲಿಕ್ ರಿಲೇಟೆಡ್ ಕೇಸ್ ಅಂದರೆ ಇದು ಡಿಎಡಿಕ್ಷನ್ ಸೆಂಟರ್ ಅಲ್ಲ, ಆದರೆ ತುಂಬ ತುಂಬ ಕುಡಿತದ ಚಟಕ್ಕೆ ಒಳಗಾಗಿ ಕೆಲವರಿಗೆ ಏನು ಹೇಳ್ತೀವಿ ನಾವು ಈ ಎಟ್ರೋಫಿ ಪ್ರಾಬ್ಲಮ್ ಬರುವಂಥದ್ದು ಇರ್ಬೋದು ಅಥವಾ ಬೇರೆ ಬೇರೆ ಒಂದು ಅಂದರೆ ಮಾನಸಿಕ ರೋಗಿಗಳ ಥರನೇ ಇರ್ತಾರೆ, ಕೊನೆ ಕೊನೆಗೆ ಅಂಥ ಒಂದು ಸ್ಥಿತಿಗೆ ಹೋಗುವಂಥದ್ದು ಇರ್ತದೆ. ಅಂಥವರೆಲ್ಲ ಇಲ್ಲಿ ಇದ್ದಾರೆ. ಡೆಸ್ಟಿಟ್ಯೂಟ್ಸ್ ಯಾರೋ ನಮಗೆ ತುಂಬ ಕಷ್ಟದಲ್ಲಿದ್ದು ಯಾರೋ ಹೊರಗಡೆ ಸಿಕ್ಕಿದ್ರು ಕೂಡ ಅವರನ್ನು ಕರ್ಕೊಂಡು ಬರುವಂದು ಅವರನ್ನು ಇಲ್ಲಿ ಆರೈಕೆ ಮಾಡುವಂಥದ್ದು, ಜೊತೆಗೆ ಈಗ ಮಾನಸಿಕ ರೋಗಿಗಳಾಗಿ ಅಲ್ಲಿ ಯಾರು ಸಿಕ್ಕಿದ್ರು ಕೂಡ ಅವರನ್ನು ಕರ್ಕೊಂಡು ಬಂದು
ಹುಷಾರಾದರೆ ಮನೆಗೆ ಕಳಿಸುವಂಥ ವ್ಯವಸ್ಥೆ ಕೂಡ ನಾವು ಮಾಡ್ತೀವಿ. ಕೆಲವೊಮ್ಮೆ ಏನಾಗತ್ತೆ ಅಂದರೆ ಹೆಚ್ಚಿನವರು ಪ್ರೀತಿ ಇದ್ದವರು ಏನು ಮಾಡ್ತಾರೆ, ಅವರು ಸಿಕ್ಕಿದ ಒಂದು ಖುಷಿ ಅವರಿಗಿರ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಅದನ್ನು ಸ್ವೀಕರಿಸೋದಿಲ್ಲ. ಯಾಕೆ, ಒಂದು ಜವಾಬ್ದಾರಿ ತಗೋಬೇಕು ಅಂತ ಆಗ್ತದೆ ಅವರಿಗೆ. ಆವಾಗ ಅವರು ಏನು ಮಾಡ್ತಾರೆ ಅಂದರೆ, ಇದು ಇಲ್ಲಿ ಮೆಡಿಸಿನ್ ತಗೊಳ್ಳುವಾಗ ನಿಮ್ಮಲ್ಲಿ ಏನೋ ಸರಿಯಾಗಿರ್ಬೋದು, ಇಲ್ಲಿ ಕರ್ಕೊಂಡು ಬಂದರೆ ಮತ್ತೆ ಪ್ರಾರಂಭ ಆಗ್ತದೆ, ನಮಗೆ ಬೇಡ ಅಂತ ಹೇಳುವವರು ಇರ್ತಾರೆ. ಅಂಥವರನ್ನು ಈಗ ಹುಷಾರಾದ ಮೇಲೆ ಎಲ್ಲಿ ನಾನು ಅವರನ್ನು ರೋಡಲ್ಲಿ ಬಿಡುವಂಥದ್ದು, ಮತ್ತೆ ಅವರಿಗೆ ತೊಂದರೆ ಆಗ್ಬೋದು. ಅಂಥವರು ಇಲ್ಲಿಯೇ ಬಾಕಿ ಆಗ್ತಾರೆ. ಅಂಥವರು ಕೆಲವರು ಅಷ್ಟೇ ಖುಷಿಯಿಂದ ಸ್ವೀಕಾರ ಮಾಡುವವರು ಇರ್ತಾರೆ, ಹುಡುಕ್ತಾ ಇರ್ತಾರೆ, ನಮ್ಮ ಜನ ಎಲ್ಲೋ ತಪ್ಪಿಸ್ಕೊಂಡು ಹೋಗಿದ್ದಾರೆ, ಅವರು ಮಾನಸಿಕ ತೊಂದರೆ ಇತ್ತು, ಹುಡುಕಿಕೊಂಡು ಬರುವಂಥದ್ದು ಕೂಡ ಇರ್ತದೆ. ಅಂಥವರನ್ನು ಖುಷಿಯಲ್ಲಿ ನಾವು ಕಳಿಸಿಕೊಡ್ತೀವಿ. ನಾವು ಡಾಕ್ಟ್ರೇಟ್ ಗೌರವ ನಿರೀಕ್ಷೆ ಇತ್ತಾನೆ? ನಿರೀಕ್ಷೆ ಖಂಡಿತ ಇರಲಿಲ್ಲ. ಖುಷಿ ನನಗೆ ನೋಡಿ, ಆ ಡಾಕ್ಟ್ರೇಟ್ ಬಂತು ಹೇಳೋದಕ್ಕಿಂತ ಖುಷಿ ನನಗೆ, ಅದು ಬಂದಮೇಲೆ ಎಲ್ಲರೂ ನಮಗೆ ಫೋನ್ ಮಾಡಿ ಮಾತಾಡ್ತಾರೆ, ಕೇಳ್ತಾರೆ, ಅದು ನಿಮಗೆ ಈ ಮೊದಲೇ ಸಿಗಬೇಕಿತ್ತು, ಆ ರೀತಿಯಾಗೆಲ್ಲ ಮಾತಾಡ್ತಾರೆ. ನಿಜ, ನನಗೆ ಏನು ಅನ್ನಿಸ್ತದೆ ಅಂದರೆ, ನಮ್ಮನ್ನು ಎಷ್ಟು ಜನ ಪ್ರೀತಿ ಮಾಡುವವರಿದ್ದಾರೆ ಇಡೀ ಊರಿನ ಜನ. ಈ ರೀತಿಯಾಗಿ ಈಗ ನೋಡಿ, ಇವತ್ತು ನಾನು ಬೆಳಿಗ್ಗೆ ನಡ್ಕೊಂಡು ಬರಬೇಕು ಅಂತಾದರೆ ಅಲ್ಲಿ ಇಲ್ಲಿ ಎಲ್ಲ ಬ್ಯಾನರ್ಸ್ ಹಾಕಿದ್ದಾರೆ. ನನಗೊಮ್ಮೆ ಏನು ಹೇಳಬೇಕು ಅಂತ ಇದು ಮಾತು ಬರ್ತಾ ಇಲ್ಲ. ಯಾಕೆಂದರೆ ಆ ಪ್ರೀತಿ ನಮ್ಮ ಊರಿನವರು ನಮಗೆ ಏನು ನಾನು ಮಾಡ್ತಿರುವಂಥ ಕೆಲಸಕ್ಕೆ ಒಂದು ಗೌರವ ಸೂಚಿಸುವಂಥದ್ದು, ಆ ಪ್ರೀತಿ ತೋರಿಸುವಂಥದ್ದು, ಅದಕ್ಕಿಂತ ದೊಡ್ಡ ಖುಷಿ ಏನಿದೆ? ಒಂದು ಸಂಸ್ಥೆ ನಡೆಯುವಂಥದ್ದು ನಮಗೆ ಮುಖ್ಯವಾಗಿ, ಈಗ ನಮಗೆ ಸೋರ್ಸಸ್ ಇರಬೇಕು ಏನಾದರೂ. ಹಾಗಿರುವಾಗ ಇಲ್ಲಿ ಏನು ಮನೆ ಮಂದಿ ಕೂಡ ಸೇರಿಸುವವರಿದ್ದಾರೆ, ಅವರ ಮನೆಯವರಿಗೆ ಅಲ್ಲಿ ನೋಡಿಕೊಳ್ಳಿಕ್ಕೆ ಆಗದಾಗ ಅಂಥವರನ್ನು ಕೂಡ ಇಲ್ಲಿ ಸೇರಿಸುವಂಥದ್ದಿದೆ. ಅಂಥವರು ಈಗ ಮನೆ ಮಂದಿ ಇದ್ದು ಸೇರಿಸುವಂಥದ್ದಾದರೆ ಅವರು ಇಲ್ಲಿ ಪೇ ಮಾಡಬೇಕಾಗ್ತದೆ. ಯಾಕೆಂದರೆ ಒಂದು ಸಂಸ್ಥೆ ನಡೀಬೇಕು ಅಂತಾದರೆ ಖರ್ಚು ಇದೆ. ನಮಗೆ ಯಾವುದೇ ಈಗ ಸರ್ಕಾರದ ಸವಲತ್ತುಗಳು ಇಲ್ಲದೆ ಈ ಸಂಸ್ಥೆ ಏನು ನಡೆಸ್ತಾ ಇದ್ದೇನೆ ನಾನು. ಹಾಗಿರುವಾಗ ಏನೋ ಅದರಲ್ಲಿ ನಮಗೆ ಏನು ಫೀಸ್ ಸಿಗುತ್ತಾ, ಅದರಲ್ಲಿ ನಮಗೆ ಇದು ಏನು ಸಂಸ್ಥೆ ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗಿದೆ. ಹಾಗೆಯೇ ನಮ್ಮ ಒಂದು ಕೆಲಸವನ್ನು ಗುರುತಿಸಿ ನಮಗೆ ಸುತ್ತಮುತ್ತಲಿರುವಂಥ ಎಲ್ಲ ನಮ್ಮ ಊರಿನವರು ಮತ್ತು ದಾನಿಗಳು ಈ ಒಂದು ಕೆಲಸವನ್ನು ಮೆಚ್ಚಿಕೊಂಡು ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಮಗೆ ನೋಡಿ, ಪ್ರತಿ ಸಾರಿ ನಾವು ಇಲ್ಲಿ ಹಬ್ಬದ ದಿನ ಆಗಿರ್ಬೋದು, ದೇವಸ್ಥಾನದಿಂದ ಎಲ್ಲ ನಮಗೆ ಅಲ್ಲಿ ಊಟದ ವ್ಯವಸ್ಥೆ ಮಾಡ್ತಾರೆ. ಹಬ್ಬದ ದಿನ ಮಸೀದಿಯಿಂದ ನಮಗೆ ಬಿರಿಯಾನಿ ಕಳಿಸಿಕೊಡುವಂಥದ್ದಿದೆ. ಚರ್ಚಿಂದ ಅಲ್ಲಿ ಕೂಡ ಪ್ರತಿ ಸಾರಿ ಏನಾದರೂ ಒಂದು ನಮಗೆ ಸಹಾಯಹಸ್ತ ಚಾಚುವಂಥದ್ದಿದೆ. ಹಾಗಿರುವಾಗ ನಮ್ಮ ಬರ್ಡನ್ ಏನಿದೆ ಅದನ್ನೆಲ್ಲ ಕಡಿಮೆ ಮಾಡಲಿಕ್ಕೆ ಈಗ ನಾನು ಒಬ್ಬನೇ ಇದು ನಡೆಸ್ತಾ ಇರುವಂಥದ್ದಲ್ಲ ಅಂತ ಆಗ್ತದೆ ನನಗೆ. ಯಾಕೆಂದರೆ ನಮಗೆ ಬೆನ್ನೆಲುಬಾಗಿ ಊರಿನ ಜನ ನಿಂತಿದ್ದಾರೆ. ಇವತ್ತು ಊರಿನವರಿಗೆ ಅಷ್ಟೊಂದು ಈ ಒಂದು ಸಂಸ್ಥೆಯ ಬಗ್ಗೆ ಗೌರವ ಇದೆ ಅಂತಾದರೆ ನಮಗೆ ಅದು ಏನು ಹೇಳ್ತೀವಿ, ನಮ್ಮ ಬೆನ್ನು ತಟ್ಟುವವರು ನಮ್ಮ ಹಿಂದೆ ಇದ್ದಾರೆ. ಅದರಿಂದಾಗಿ ನನಗೆ ಒಂದು ಏನು ಧೈರ್ಯದಿಂದ ನಮಗೆ ಇದನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಹೌದು, ಹೊರಗಡೆಯಿಂದ ಡಾಕ್ಟರ್ಸ್ ಬರ್ತಾರೆ ನಮಗೆ, ಅಂದರೆ ಸೈಕ್ಯಾಟ್ರಿಸ್ಟಾಗಿ ಇವರು ಡಾಕ್ಟರ್ ಕಿರಣ್ ಕುಮಾರ್ ಬರ್ತಾ ಇದ್ದಾರೆ. ಆಮೇಲೆ ಜನರಲ್ ಚೆಕಪ್ಗೆ ಯನಪಾಯದಿಂದ ಡಾಕ್ಟರ್ಸ್ ಬರ್ತಾ ಇದ್ದಾರೆ. ಹೌದು ಹೌದು ಹೌದು, ನನಗೆ ಊರಿನವರು ಸೂಚಿಸಿದ ಗೌರವ, ಪ್ರತಿ ಇಲ್ಲಿ ಕಾರ್ಯಕ್ರಮ ಆದಾಗ ಅಲ್ಲಿ ಕರೆದು ನನಗೆ ಗೌರವ ಸೂಚಿಸಿದ್ದಾರೆ. ಅಂಥದ್ದೆಲ್ಲ ನಮಗೆ ಏನು ಅವರ ಪ್ರೀತಿನೇ ನಮಗೆ ಪ್ರಶಸ್ತಿ ಗೌರವ ಅಷ್ಟೆ. ತುಂಬ ಮಂದಿ ಕೇಳ್ತಾರೆ ರೋಡಲ್ಲಿ, ನಮಗೆ ಒಬ್ಬರು ಇಲ್ಲಿ ತುಂಬ ದಿನದಿಂದ ಸುತ್ತಾಡ್ತಾ ಇದ್ದಾರೆ, ಕಷ್ಟದಲ್ಲಿದ್ದಾರೆ, ಇದೆಲ್ಲ ಕೇಳುವಂಥದ್ದಿದೆ. ಬಟ್ ನಮಗೆ ಏನಾಗ್ತಾ ಇದೆ ಅಂದರೆ, ಎಲ್ಲರನ್ನು ಎಷ್ಟು ಒಂದು ಇಷ್ಟೊಂದು ಚಿಕ್ಕ ಜಾಗದಲ್ಲಿ ಎಷ್ಟು ಮಂದಿಯನ್ನು ಸೇರಿಸಲಿಕ್ಕೆ ಆಗ್ತದೆ? ಖಂಡಿತ ವ್ಯವಸ್ಥೆಗಳು ಜಾಸ್ತಿ ಇದ್ದರೆ ಇನ್ನೂ ಜಾಸ್ತಿ ಜನಕ್ಕೆ ಸೇರಿಸ್ಬೋದು. ಎಷ್ಟೋ ಮಂದಿಗೆ ಬೇಸರ ಆಗ್ತದೆ, ನಮ್ಮದು ಒಂದು ಜನ ಅಂತ ಹೇಳಿದ್ದು ಇವರು ತಗೊಳ್ಳಿಲ್ಲ. ನಮಗೆ ಕೆಲವೊಮ್ಮೆ ನೋಡಿ, ಯಾರೋ ಅಂಥ ಕಷ್ಟದಲ್ಲಿ ಇದ್ದವರನ್ನು ನೋಡಿದಾಗ ನಮಗೆ ಅನ್ನಿಸ್ತದೆ, ಬೇಸರ ಆಗ್ತದೆ ಒಂದು ರೀತಿ, ಏನೋ ಏನಾದರೂ ವ್ಯವಸ್ಥೆ ಮಾಡಬೇಕು. ಆದರೆ ನಾವು ಎಷ್ಟು ಜನಕ್ಕೆ ಅಂತ ವ್ಯವಸ್ಥೆ ಮಾಡಲಿಕ್ಕೆ ಆಗ್ತದೆ, ಅಷ್ಟು ಬೆಡ್ಸ್ ಇದ್ದಷ್ಟು ನಾವು ಇದು ಮಾಡಲಿಕ್ಕೆ ಆಗ್ತದೆ. ಅದಕ್ಕಿಂತ ಜಾಸ್ತಿ ಜನ
ತುಂಬಿಸುವಾಗ ಇಲ್ಲಿ ಜಾಗನೂ ಇರೋದಿಲ್ಲ, ಕಷ್ಟ ಆಗ್ತದೆ, ಇದ್ದವರಿಗೂ ಸಮಸ್ಯೆ ಆಗ್ಬೋದು. ಅದಕ್ಕೆ ನನ್ನ ಒಂದು ಯೋಚನೆ ಇದೆ, ಇದನ್ನು ಇನ್ನೂ ಕೂಡ ಒಂದು ಸುಸಜ್ಜಿತವಾಗಿ ಮಾಡಬೇಕು. ಸ್ವಲ್ಪ ವಿಸ್ತಾರವಾಗಿ ಮಾಡಿ ಇದು ಮಾಡಿದರೆ ಇನ್ನಷ್ಟು ಜನಕ್ಕೆ ಒಂದು ಆಶ್ರಯ ಕೊಡಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥದ್ದು ನನ್ನ ಯೋಚನೆ. ನೂರ ಇಪ್ಪತ್ತೆರಡು. ಈಗ ನೋಡಿ, ನಾವೊಂದು ಎಲ್ಲಿಂದಲೋ ನಾವು ಈಗ ಬಸ್ ಸ್ಟ್ಯಾಂಡಲ್ಲಿ ಒಬ್ಬರು ಮಲಗಿದ್ದವರು, ಅವರನ್ನು ನಾವು ಅಲ್ಲಿಂದ ಕರ್ಕೊಂಡು ಬರ್ತೇವೆ ಅಂತ ಹೇಳುವಾಗ ಅಲ್ಲಿ ನಾವು ಜಾತಿ ನೋಡೋದಿಲ್ಲ. ಇಲ್ಲಿ ಆದರೂ ಇಲ್ಲಿ ಕರ್ಕೊಂಡು ಯಾರೋ ಈಗ ಎಲ್ಲ ಜಾತಿಯವರು ಇಲ್ಲಿ ಸೇರಿಸುವಂಥದ್ದು ಕೂಡ ಇದೆ, ಅಥವಾ ನಮಗೆ ಸಿಗುವಂಥದ್ದು ಯಾವ ಜಾತಿ ಅಂತ ಕೂಡ ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಸೇರ್ತಾರೆ. ಮತ್ತು ಪೂಜಾ ವಿಧಾನಗಳು ಕೂಡ ನಮ್ಮದು ಹಾಗೇ ಇದೆ ನೋಡಿ. ಇದು ಮುಖ್ಯ. ನಾವು ನೋಡಬೇಕಾದದ್ದು ಏನು ಅಂದರೆ, ಈಗ ನೋಡಿ, ಒಬ್ಬರು ವಯಸ್ಸಾದ ವ್ಯಕ್ತಿ ಇಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಥವಾ ನಮಗೆ ಸಿಕ್ಕಿದ್ದಾರೆ ಅಂತ ಇಟ್ಕೊಳ್ಳುವ, ಅವರಿಗೆ ನಮ್ಮದೇ ಆದ ರೀತಿಯಲ್ಲಿ ನಾನು ಏನು ಪೂಜಾ ವಿಧಾನಗಳನ್ನು ನಾನು ಕಲಿಸ್ಲಿಕ್ಕೆ ಹೋದರೆ ಅವರಿಗೆ ಅಲ್ಲಿ ಬೇಸರ ಆಗ್ಬೋದು. ನಾವು ಫಾಲೋ ಮಾಡಿಕೊಂಡು ಬಂದದ್ದು ಒಂದು ರೀತಿ ಇದೆ, ಅದಕ್ಕೆ ಇಲ್ಲಿಯೊಂದು ಡಿಫ್ರೆಂಟ್ ಅಟ್ಮಾಸ್ಫಿಯರ್ ಇದೆ ಅಂತ ಹೇಳುವಾಗ ಬೇಸರ ಆಗ್ಬೋದು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೇನೆ ಅಂದರೆ, ಆಯಾ ಧರ್ಮದ ಪ್ರಕಾರ ಇದನ್ನು ಮುನ್ನಡೆಸ್ಕೊಂಡು ಹೋಗ್ಲಿಕ್ಕೆ, ಈಗ ಹಿಂದೂಗಳು ಭಜನೆ ಮಾಡ್ತಾರೆ, ಕ್ರಿಶ್ಚಿಯನ್ಸ್ ಪ್ರೇಯರ್ ಮಾಡ್ತಾರೆ, ಹಾಗೆಯೇ ನಮಾಜ್ ಮಾಡಲಿಕ್ಕೂ ಅವಕಾಶ ಕೊಟ್ಟಿದ್ದೇವೆ. ಹಾಗಿರುವಾಗ ಆಯಾ ಧರ್ಮದ ಪದ್ಧತಿ ಪ್ರಕಾರ ನಡ್ಕೊಂಡು ಹೋಗಲಿಕ್ಕೆ ಅವರಿಗೆ ಸಾಧ್ಯ ಆಗ್ತದೆ. ನಾನು ಮುಖ್ಯ ಥ್ಯಾಂಕ್ಸ್ ಹೇಳಬೇಕು ಏನು ಅಂದರೆ, ನನಗೆ ಎಲ್ಲರ ಹೆಸರು ಅಂತ ಹೇಳಲಿಕ್ಕೆ ಆಗೋದಿಲ್ಲ, ಯಾಕೆಂದರೆ ಅಷ್ಟು ಜನ ಎಲ್ಲರೂ ನಮಗೆ ಊರಿನವರು ಇರ್ಬೋದು ಅಥವಾ ಈ ಪ್ರಶಸ್ತಿಗೋಸ್ಕರ. ಈಗ ನಮ್ಮ ಹತ್ರ ಬೇರೆಯೇ ರೀತಿಯಲ್ಲಿ ಕೇಳಿದ್ದಿತ್ತು, ನಿಮ್ಮದು ಡಾಕ್ಯುಮೆಂಟ್ ಬೇಕು ಫಂಡ್ಸಿಗೆ ಅದಕ್ಕೆ ಇದಕ್ಕೆ ಅಂತ ಆ ರೀತಿಯಾಗಿ ಕೇಳಿದ್ದು ಕೂಡ ಇದೆ. ಹಾಗಿರುವಾಗ ನಮ್ಮದು ಫೋಟೋಸ್ ಅದು ಇದು ಕಳಿಸಿ, ನಮಗೆ ಏನೆಲ್ಲ ಒಂದು ಪ್ರೀತಿ ತೋರಿಸ್ತಾರೆ ಅಂದರೆ, ಈ ರೀತಿಯಾಗಿ ಅವರು ಇದು ಸಿಗಬೇಕು ಅಂತ ಹೇಳಿ ಆ ರೀತಿ ಪ್ರಯತ್ನಪಟ್ಟು ಅವರು ನಮಗೋಸ್ಕರ, ಯಾಕೆ ಇದು ಸಂಸ್ಥೆ ಇನ್ನೂ ಕೂಡ ಉತ್ತಮವಾಗಿ ಬೆಳಿಬೇಕು ಎನ್ನುವಂಥದ್ದು ಅವರ ಆಲೋಚನೆಗಳಿತ್ತು, ನಮ್ಮ ಹಿತೈಷಿಗಳದ್ದು. ಹಾಗಿರುವಾಗ ಈ ರೀತಿಯಾಗಿ ಇದು ಬಂದಿದೆ. ಅದರ ಜೊತೆ ಎಲ್ಲ ನಮ್ಮ ಊರಿನವರು, ಹೊರಗಡೆಯವರು ಎಲ್ಲರೂ ತುಂಬ ಮಂದಿ ಸಪೋರ್ಟ್ ಮಾಡ್ತಾ ಇದ್ದಾರೆ. ಎಲ್ರಿಗೂ ನಾನು ಹೇಳ್ತೇನೆ ಈ ಮೂಲಕ ಏನು ಅಂದರೆ, ಅವರಿಗೆಲ್ಲ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.